ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ ಅನುದಾನದ ಸಮರ ನಡೆಸಲಿದೆ. ಎಸ್, ಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಇವತ್ತು ದೆಹಲಿಯಲ್ಲಿ ಹೋರಾಟವನ್ನ ಮಾಡಲಿದ್ದಾರೆ. ಜಂತರ್ ಮಂತರ್ನಲ್ಲಿ ಬಿಜೆಪಿ ವಿರುದ್ಧ ತೆರಿಗೆ ಫೈಟ್ ಶುರುವಾಗಲಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಹೋರಾಟವನ್ನ ಮಾಡಲಿದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಘೋಷಣೆಯ ಮೂಲಕ ಕಿಚ್ಚನ್ನ ಹಚ್ಚಲಿದ್ದಾರೆ ಅಂತಾನೆ ಹೇಳಬಹುದು. ಎಸ್, ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಧ್ವನಿಯನ್ನ ಎತ್ತಿಕೊಂಡು ಇದೀಗ ಅನುದಾನದ ವಿಚಾರದಲ್ಲಿ ಹಾಗೆ ತೆರಿಗೆ ವಿಚಾರದಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಪ್ರೊಟೆಸ್ಟ್ ಅನ್ನ ನಡೆಸಲಿದ್ದಾರೆ. ಸಿಎಂ ನೇತೃತ್ವದಲ್ಲಿ ಜಂತರ್ ಮಂತರ್ನಲ್ಲಿ ಇವತ್ತು ತೆರಿಗೆ ಫೈಟ್ ನಡೆಯಲಿದೆ ಅಂತಾನೆ ಹೇಳಬಹುದು. ಒಂದು ಕಡೆ ಕಾಂಗ್ರೆಸ್ ಡೆಲ್ಲಿ ಚಲೋ ಅನ್ನ ಖಂಡಿಸಿ ಇತ್ತ ಬಿಜೆಪಿ ನಾಯಕರು ಕೂಡ ಇಂದು ಪ್ರೊಟೆಸ್ಟ್ ಅನ್ನ ನಡೆಸೋದಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ ಚಲೋ ಕೂಡ ನಡೀತಾ ಇರೋದ್ರಿಂದ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅಂತಾನೆ ಹೇಳಬಹುದು. ಎಸ್, ಪ್ರತಿಭಟನೆಯಲ್ಲಿ ಭಾಗಿಯಾಗುವುದಕ್ಕೆ ಬಿಜೆಪಿಗೂ ಕೂಡ ಸಿಎಂ ಪತ್ರವನ್ನ ಬರೆದಿದ್ರು ನಿನ್ನೆ. ಇದರಲ್ಲಿ ಬಿಜೆಪಿ ನಾಯಕರು ಹಾಗೆ ಸಂಸದರು ಇನ್ನು ಕೇಂದ್ರ ನಾಯಕರಿಗೂ ಕೂಡ ಮನವಿ ಪತ್ರವನ್ನ ಸಲ್ಲಿಸಿದ್ರು ಸಿಎಂ ಸಿದ್ದರಾಮಯ್ಯ. ಇವತ್ತೇನು ನಡೀತಾ ಇದೆ ಡೆಲ್ಲಿಯಲ್ಲಿ ಚಲೋ, ಆ ಚಲೋನಲ್ಲಿ ಭಾಗಿಯಾಗೋದಕ್ಕೆ ಬಿಜೆಪಿಗೂ ಕೂಡ ಅಂದ್ರೆ ಬಿಜೆಪಿ ನಾಯಕರಿಗೆ ಸಂಸದರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ರು. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ತೆರಿಗೆ ಅನ್ಯಾಯ ಆಗ್ತಾ ಇದೆ, ನಾವು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇಲ್ಲ, ನಾವು ವಿರುದ್ಧವಾಗಿ ಯಾವುದೇ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇಲ್ಲ, ನಾವು ಮಾಡ್ತಾ ಇರುವಂತಹ ಹೋರಾಟ ಕೇವಲ ಅನುದಾನದ ವಿಚಾರವಾಗಿ, ತೆರಿಗೆ ವಿಚಾರವಾಗಿ, ಸೊ ಹೀಗಾಗಿ ನೀವು ಕೂಡ ಕೈ ಜೋಡಿಸಿ ಅಂತ ಕರ್ನಾಟಕದ ಸಂಸದರಿಗೆ ಸಿಎಂ ಪತ್ರವನ್ನ ಬರೆದಿದ್ರು ನಿನ್ನೆ. ಇನ್ನು ಬೆಳಗ್ಗೆ 10:30 ಮಧ್ಯಾಹ್ನ 1 ಗಂಟೆವರೆಗೂ ಧರಣಿ ನಡೆಯಲಿದೆ ಅನ್ನೋ ಮಾಹಿತಿ ಸಿಕ್ಕಿರುವುದು. ರಾಜ್ಯಕ್ಕೆ ಅನುದಾನ ನೀಡುವಂತೆ ಆಗ್ರಹಿಸಿ ಹೋರಾಟವನ್ನ ನಡೆಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ದೆಹಲಿ ಅಂಗಳದಲ್ಲಿ ತೆರಿಗೆ ಯುದ್ಧ ನಡೆಯಲಿದೆ ಅಂತಾನೆ ಹೇಳಬಹುದು. ಹೋರಾಟದಲ್ಲಿ ಸಿಎಂ, ಡಿಸಿಎಂ ಹಾಗೆ ಎಂಎಲ್ಸಿ ಶಾಸಕರು ಕೂಡ ಭಾಗಿಯಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಸ್, ಸಾಕಷ್ಟು ಕುತೂಹಲ ಕೆರಳಿಸಿದೆ ಈ ದೆಹಲಿ ಚಲೋ ಅಂತಾನೆ ಹೇಳಬಹುದು. ಇತ್ತ ಕಾಂಗ್ರೆಸ್ ದೆಹಲಿ ಪ್ರತಿಭಟನೆಗೆ ಬಿಜೆಪಿ ಕೌಂಟರ್ ಕೊಡೋದಕ್ಕೆ ಇವತ್ತು ವಿಧಾನಸೌಧದಲ್ಲಿ ಹೋರಾಟವನ್ನು ನಡೆಸೋದಕ್ಕೆ ಅವರು ಕೂಡ ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ಇನ್ನು ಮಾಹಿತಿ ಪ್ರಕಾರ ಬೆಳಗ್ಗೆ 10:30 ದೆಹಲಿ ಚಲೋ ಆರಂಭ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಬೆಳಗ್ಗೆ 10:30 ಮಧ್ಯಾಹ್ನ 1 ಗಂಟೆವರೆಗೂ ದೆಹಲಿಯಲ್ಲಿ ಧರಣಿ ನಡೆಯಲಿದೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಎಂಬ ಹೆಸರಿನಲ್ಲಿ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಲಿದೆ. ಇತ್ತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯು ಕೂಡ ವಿಧಾನಸೌಧದಲ್ಲಿ ಪ್ರತಿಭಟನೆ ನಡೆಸಲಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.